राजकुमारन मद्वेगे बंदिरो कंटक परिहार आगुत्ते अष्टे चंदू प्लीज ಏನು ಮಾತಾಡಬೇಡ ನೀನು ಚಿನ್ನು ಹೋಗ್ತಿದ್ದೀರಾ ಅಷ್ಟೇ ನನ್ನ ಮಮ್ಮಿ ಹತ್ರ ಹೋಗ್ತೀನಿ ಒಂದೇ ಅಡಿಗೆ ಎರಡು ಕೆಲಸ ಮುಗಿದೋಗುತ್ತೆ ನೀವು ಯಾಕೆ ಒಪ್ಕೋತಿಲ್ಲ ತಗೋ ಚಿನ್ನು ಬೇಗ ತಗೊಳ್ಳೆ ಒಬ್ಳೆ ಹೇಗೆ ಹೋಗ್ತೀಯಾ ಡ್ರಾಪ್ ಆದ್ರೂ ಮಾಡ್ತೀನಿ ಇರು ಏನು ಬೇಡ ನಾನು ಟ್ಯಾಕ್ಸಿ ನಲ್ಲಿ ಹೋಗ್ತೀನಿ ನೀ ಹೊರಡಿ ಅಕ್ಕ ಶ್ರುತಿ देवस्थान तलुपिर्तारल्वा ओ राम एष्टने सर्ति नीनु केळ्ता इरोदु इदु 7ने सर्ति अल्ल कणे नीनु मम्मक्कन्न देवस्थान कळिसिदियो इल्ल युद्ध भूमि कळिसिदिया रे जीवनन ओंदु युद्ध इद्दागे अल्वेन्री अवर मद्वेगे याव अड्डी आतंक बरबारदु अंताने ई पूजे माडिसिरोदु ಏನೇ ನೀನು ಮನೆಯವರೆಲ್ಲ ಮದುವೆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ ಅದೇನೋ ಅಡ್ಡಿ ಆತಂಕ ಅಂತ ಅದೇನು ಅಡ್ಡಿ ಆತಂಕ ಕಾಡ್ತಾ ಇದೆ ನಿನಗೆ ಏನು ಕಾಡ್ತಿಲ್ಲ ರೀ ನನಗೆ ನನ್ನ ಖುಷಿ ನನಗೆ ನನ್ನ ಸಂತೋಷ ನನಗೆ 7 ದೇವಸ್ಥಾನ ಸುತ್ತಿ ತಂದಿರೋ ಅಪರೂಪವಾದ ಕಾಯಿರಿ ಅದು ಅದನ್ನ ತಗೊಂಡೋಗಿ ದೇವ್ರಿಗೆ ಅರ್ಪಿಸ್ಬಿಟ್ರೆ ನಮ್ಮ ಕಷ್ಟ ಎಲ್ಲ ಎಳ್ಳು ಸಿಡ್ದೋದಾಗೆ ಪಟಪಟ ಅಂತ ಸಿಡ್ದೋಗುತ್ತೆ ಸ್ವಲ್ಪನೂ ಅಹಂಕಾರ ಅನ್ನೋದೇ ಇಲ್ಲ ಅದು ಅಲ್ಲದೆ ಆ ವ್ಯಕ್ತಿ ದೊಡ್ಡ ಫ್ಯಾಷನ್ ಐಕಾನ್ ಬೇರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರಲ್ಲ ಅಕ್ಕ ಬಹುಶಃ ಇಂಥವ್ರನ್ನ ನೋಡಿನೇ ಹೇಳಿರ್ಬೇಕು ಕಲ್ಪನಾ ಓಟ್ ಕೆಲಸ ಚೆನ್ನಾಗಾಯ್ತಾ ಹ್ಞೂ ಮಾ ಅನ್ಕೊಂಡಿದ್ದಕ್ಕಿಂತ ಸೂಪರ್ ಆಗಾಯ್ತು ಸದ್ಯ ಎಲ್ಲ ಕೆಲಸ ಚೆನ್ನಾಗಾಗ್ತಿದೆ ಈಗ ನನಗೆ ಸಮಾಧಾನ ಆಯಿತು देवस्थान होने अज्जी अदु मम्मी अम्मा होता नाने कर्सकोंडे कल्पना कल्पना येन माड्दे नीनु एल्ल ओळ्ळेदागली अंत नानु बर्दाड्ता इद्रे नीनु एल्ल हाळु माड्बिट्टियल्ले नाने नम्म हाळु माड्दे ದೇವಸ್ಥಾನಕ್ಕೆ ಇವತ್ತಲ್ಲ ನಾಳೆ ಆದ್ರೂ ಹೋಗಬಹುದು ಇವತ್ತು ನಾವು ಮಾಡಿರೋ ಕೆಲಸ ಒಂದು ವರ್ಷ ಆದ್ರೂ ಮಾಡಕ ಆಗಲ್ಲ ಏನಂತ ಗನಂದರಿ ಕೆಲಸ ಮಾಡಿದ್ ನೀನು ಮದುವೆಗೆ ಎದುರಾಗ್ತಿರೋ ವಿಘ್ನ ಎಲ್ಲ ನಾಶ ಆಗಲಿ ಅಂತ ಕಾಯಿ ತಾಳಿನ ಗೊಂಬೆ ಕೈ ದೇವಸ್ಥಾನಕ್ಕೆ ಕಳಿಸಿದ್ರೆ ನೀನ್ ನೋಡಿದ್ರೆ ಅರ್ಧದಲ್ಲೇ ಕರ್ಕೊಂಡು ಬಂದು ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ ಅಪಚಾರ ಮಾಡ್ಬಿಟ್ಟಿಯಲ್ಲೇ ಇದು ಒಳ್ಳೆ ಶಕನನಾ ಅಮ್ಮ हल्ली लोचुगुट्टिद्रू केट्ट शकन कागे तले मेले होद्रू केट्ट शकन बेक्क अड्ड होद्रू केट्ट शकन इदरिंद एल्ल केट्टदे आग्तिद्दिद्रे हेज्जे हेज्जेगू जन साय्तिद्रू मोदलु निन्न तलेयल्लिरो केट्टदन्न तेगेदाकु आग मदुवेगे याव केट्ट शकननो आगल्ल बायि मुच्चे अज्जी प्लीज नीवेनू योचने माडबेडि चंदू चिन्नु काई मांगल्य तगोंडु देवस्थानक्के होगिद्दारे एय್ मदुवे ಆಗಬೇಕಾಗಿರೋದು ಚಂದು ಚಿನ್ನು ಅಲ್ಲ ನೀನು ಚಂದು ನೀವಿಬ್ರು ಕೊಡ್ಬೇಕು ಅದನ್ನ. ಅಮ್ಮ ಅತಿಯಾಗಿ ಆಡಬೇಡ. ಅತಿಯಾಗಿ ಆಡ್ತಿರೋದು ನಾನಲ್ಲ, ನೀನು. ಸುಲೋಚನಾ, ಏನ್ ಮಾತಾಡ್ತಿದೀಯ ನೀನು? ದೇವಸ್ಥಾನಕ್ಕೆ ನಾಳೆನೂ ಹೋಗ್ಬೋದು ಕಣೆ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಂತಾನ ನನಗೆ, ನಿಮ್ಗೆ ಏನು ಗೊತ್ತಾಗಬೇಕು? ಓ, ಅದೇನು ಸಂಕಟ, ಅದೇನು ವಿಘ್ನ, ಸ್ವಲ್ಪ ಬಿಡಿಸಿ ಹೇಳೆ. ಅದು ಅಮ್ಮ, ಅಪ್ಪ, ಅಮ್ಮನಿಗೆ ಕಂಡ್ಕಂಡವ್ರ ಮಾತನ್ನ ಕೇಳೋದು, ನಂಬೋದನ್ನ ಬಿಡು ಅಂತ ಹೇಳು. ಕೆಡ್ಸೋರು ಏನ್ ಬೇಕಾದ್ರೂ ಹೇಳ್ತಾರೆ, ಕೇಳೋರ್ ಕಿವಿ ನೆಟ್ಟಿಗಿದ್ರೆ ಯಾವುದು ಕೆಡಲ್ಲ. ಅಮ್ಮಂಗೆ ಸರಿಯಾಗಿ ಬುದ್ಧಿ ಹೇಳು. ಆಗದಿರೋ ಹುಡುಗ ಹುಡುಗಿ ತಗೊಂಡೋಗಿ ಕೊಟ್ರೆ ಯಾವ ವಿಜ್ಞಾನ ಇಲ್ದಾಗೆ ಮದುವೆ ನೆರವೇರುತ್ತೆ. ಅದೇ ಮದುವೆ ಆಗಿರೋ ಜೋಡಿ ಅಕಸ್ಮಾತ್ ಸಂಬಂಧ ಸರಿ ಇಲ್ಲದೆ ಹೋದ್ರು, ಅವ್ರು ತಗೊಂಡೋಗಿ ಕೊಟ್ಟರು ಅವ್ರ ಸಂಬಂಧ ಸರಿ ಹೋಗುತ್ತೆ. ದೂರ ಆಗಿರೋ ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡ್ತಾರೆ. ದೇವರು ಇದರಿಂದ ಏನೋ ಹೇಳೋ ಪ್ರಯತ್ನ ಮಾಡ್ತಿದ್ದಾನೆ. ಶ್ರುತಿ ಅಕ್ಕನ ಬದಲು ಚಿನ್ನು ಹೋದ್ಲು. ಚೆಂದು ಚಿನ್ನು ಒಟ್ಟಿಗೆ ಕಾಯ್ಕೊಡ್ತಿದ್ದಾರೆ ಅಂದ್ರೆ ಇದರ ಅರ್ಥ ದೂರ ಆಗಿರೋ ಗಂಡ ಹೆಂಡತಿ ಒಂದಾಗ್ಲಿ ಅಂತ. ಮದುವೆಯಾಗಿ ಸಂಸಾರ ಮಾಡದೇ ಇರೋ ದಂಪತಿಗಳು ಒಂದಾಗಿ ಸಂಸಾರ ಮಾಡ್ತಾರಲ್ವ ರಾಮು? ಗೊಂಬೆ ಚಂದನು ಮದುವೆ ಆಗೋದಕ್ಕಿಂತ ಚಿನ್ನು ಚಂದನು ಸಂಸಾರ ಮಾಡೋದೇ ಸರಿ ಅಂತ ಆ ದೇವ್ರಿಗೂ ಅನಿಸ್ಬಿಟ್ಟಿದೆ ಅಲ್ವ ರಾಮು? ಆ ದೇವರು ಉತ್ತರ ಕೊಟ್ಟಾಯ್ತು ರಾಮು. ಇಲ್ಲ, ಆ ದೇವ್ರು ಇನ್ನೂ ಉತ್ತರ ಕೊಟ್ಟಿಲ್ಲ. ಯಾಕೋ? ಒಂದು ಹುಲ್ಲು ಕಡ್ಡಿ ಹಲ್ಗಾಡಬೇಕು ಅಂದ್ರು ಆ ದೇವ್ರ ಪರ್ಮಿಷನ್ ಇರಲೇಬೇಕು ಅಂತಂದೆ. ಈಗ ಗೊಂಬೆನ ವಾಪಸ್ ಕಳಿಸೋ ಹಾಗೆ ಮಾಡಿರೋದು ಆ ದೇವರೇ ತಾನೆ. ಚಿನ್ನು ಚಂದನು ಸೇರಿ ಆ ಕಾಯಿ ಮಾಂಗಲ್ಯನ ದೇವ್ರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿರೋದು ಆ ದೇವರೇ ತಾನೆ. ಈಗಲಾದರೂ ಗೊತ್ತಾಯ್ತಾ ಆ ದೇವ್ರಿಗೂ ಈ ಮದುವೆ ಇಷ್ಟ ಇಲ್ಲ. ಆ ದೇವ್ರು ಕೂಡ ನನ್ನ ಪರವಾಗೇ ಇದ್ದಾನೆ. ಮಾವ, ಹಾಗನ್ಬೇಡಿ, ಹಾಗನ್ಕೊಂಡು ದುಡುಕ್ಬೇಡಿ ಮಾವ. ಮದುವೆ ಬೇಡ ಅಂದರೆ ಬೇಡ ಅನ್ನೋ ಕಾರಣ ಕೇಳ್ತಾ ಹುಟ್ಟೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀರಾ? ಗೊತ್ತಿಲ್ಲ ನಾನು, ಆದರೆ ಒಂದಂತೂ ಗೊತ್ತು, ಮದುವೆ ಬೇಡ ಅಂತಂದರೆ ಪ್ರಶ್ನೆಗಳು ಹೇಳೇ ಹೇಳ್ತವೆ. ಮದುವೆ ಆದರೆ ಸಮಸ್ಯೆಗಳು ಬೆಳೆಯುತ್ತೆ, ಅನ್ಯಾಯಗಳಾಗುತ್ತೆ. ಮದುವೆ ಆದರೆ ಪ್ರಶ್ನೆಗಳು ಹೇಳ್ತವೆ ಅಂತ ಯಾಕೆ ಅನ್ಕೊಂತೀರಾ? ಪ್ರಶ್ನೆಗೆ ಉತ್ತರ ಸಿಕ್ಕರೆ ಹೆಣಗಳು ಉರುಳ್ತವೆ ಮಾವ. ಅದು ನಿನ್ನ ಭ್ರಮೆ. ಸಾಯೋದೇ ಆಗಿದ್ದಿದ್ರೆ ನಾನು ಇಷ್ಟೊತ್ತಿಗೆಲ್ಲ ಬದುಕಿರ್ತಿರಲಿಲ್ಲ. ವಿಷಯ ಕೇಳಿದಾಗಲೇ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾ ಇದ್ದೆ. ಸತ್ಯ ಗೊತ್ತಾದರೆ, ಸತ್ಯನ ತಾಳ್ಮೆಯಿಂದ ಎಲ್ಲರೂ ಕೇಳಿಸ್ಕೊಂಡ್ರೆ ಖಂಡಿತ ಎಲ್ಲರೂ ನನ್ನ ನಿರ್ಧಾರನ ಒಪ್ತಾರೆ. ಮಾವ, ಮುಗೀತು ಕಣೋ, ಎಲ್ಲ ಮುಗೀತು. ಆ ದೇವರ ಅಪ್ಪಣೆ ಆಗೋಯ್ತು. ಚಿನ್ನು ಚಂದುಗೆ ಆ ದೇವರ ಆಶೀರ್ವಾದ ಸಿಕ್ಕು ಆಗೋಯ್ತು. ಮಾವ, ನನಗೀಗ ಆನೆ ಬಲ ಬಂದ ಹಾಗಾಗಿದೆ. ನಾನು ಈ ಮದುವೆ ನಿಲ್ಲಿಸ್ತೀನಿ ಮಾವ. ಆದರೂ ಈಗಲೂ ನನ್ನಲ್ಲಿ ಭಯ ಇದೆ. ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾನೋ ಇಲ್ಲವೋ ಅನ್ನೋ ಅನುಮಾನ ಇದೆ. ಅದಕ್ಕೆ ಸರಿಯಾದ ಟೈಮ್ ಕಾಯ್ತೀನಿ, ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳ್ತೀನಿ. ನೀವು ಹೇಳೋದೇನೋ ಸರಿ ರೀ. ಈ ಕಲ್ಪನಾ ತಾನು ತನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಳೆ, ಬೇರೆಯವ್ರ ಬಗ್ಗೆ ಆಗಲಿ ಬೇರೆಯವ್ರ ಭಾವನೆ ಬಗ್ಗೆ ಆಗಲಿ ಯೋಚನೆ ಮಾಡಲ್ಲ. ಓ, ಹೋಗ್ಲಿ ಬಿಡಿ ಸುಲೋಚನಾ, ಸಿಟ್ಟನ್ನು ಬಿಟ್ಟಾಕು. ಆಗಿದ್ದಾಗ ಹೋಯ್ತು, ಈಗ ಏನಂದ್ರೇನೆಲ್ಲ ಸರಿ ಹೋಗುತ್ತಾ? ನೋವು ಕೊಡ್ತಾರಲ್ರಿ, ಅದಕ್ಕೆ ಏನು ಮಾಡಲಿ? ಅಯ್ಯೋ, ನೀನು ತಾಯಿ ತಾನೆ, ಆ ನೋವನ್ನೆಲ್ಲ ಹೊಟ್ಟೆಗೆ ಹಾಕು. मक्कल क्षमिस बिडो हाग नोडिद्रे कल्पना शकुनद बग्गे हेळिदरल्ली याव तप्पु इल्ल अल्ल कणे अवळ केलसनु मुख्यने अल्वा इदु अवळ मगळ मदुवे अवळिगू आशेगळु इर्तवे अल्वा इल्ल यारे बेड अंद्रु हागंत हागंत ಛೆ ಎಲ್ಲ ನನ್ನ ಕರ್ಮ ಏನಾಯ್ತು ಅಂತ ನನಗೆ ಹೇಳೆ ಏನಿಲ್ಲ ಬಿಡಿ ತಾಳಿ ಕಟ್ಸೋ ಸಂಭ್ರಮದಲ್ಲಿ ಇದೀರಾ ಆದ್ರೆ ತಾಳಿ ಕಳಚಿ ಬೀಳೋ ಸಂಭವ ಇದೆ ಎಚ್ಚರಿಕೆ ಈ ಮದುವೆ ನಡೆಯೋದಕ್ಕೆ ತುಂಬಾ ಅಡ್ಡಿ ಆತಂಕಗಳು ಬರುತ್ತೆ ಎದುರಿಸಿ ನಿಲ್ತೀನಿ ಅಂತ ಹೋದ್ರೆ ರಕ್ತಾಭಿಷೇಕ ಆಗೋದನ್ನು ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ ಒಂದಲ್ಲ ಎರಡಲ್ಲ ಮಾಡೋ ಪ್ರತಿ ಕೆಲಸಕ್ಕೂ ಅಪಶಕ್ನಾಗ್ತಿದೆ ಅಂದಮೇಲೆ ಮದುವೆಗೆ ಮುಂಚೆ ಏನೋ ಆಗುತ್ತೆ ಮದುವೆಗೆ ಮುಂಚೆ ಏನೋ ನಡೆಯುತ್ತೆ ಅಯ್ಯೋ ಏನೇ ಅದು ಗೊಣಗ್ತಾ ಇದೀಯಾ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ರೀ ಈಗ ಚಂದು ಇಲ್ಲಿದ್ದಾನೆ ದೇವಸ್ಥಾನ ಮುಟ್ಟಿರ್ತಾನಲ್ವಾ वर्ष अम्मन मात केळ्कोंडु आत्मलिंगेश्वर देवस्थानक्के बंदिद्दे मदुवे आगे जीवनने चेंज आयितु ईग अज्जी मात केळ्कोंडु ई देवस्थानक्के बंदिद्दीनि मुंदे एनेनु चेंज आगुत्तो बरी नन्न जीवन अष्टे अल्ल नन्न जीवनद जोतेगे निन्न जीवननू बदलायितु बदलायितु ಅನ್ನೋದಕ್ಕಿಂತ ನಿನ್ನ ಜೀವನನೇ ಹಾಳಾಯಿತು ನನ್ನ ಜೀವನ ಮುಂದೆ ಯಾವತ್ತೋ ಹೇಗೋ ಸರಿ ಹೋಗಬಹುದು ಆದರೆ ನಿನ್ನ ಜೀವನ ಐ ಆಮ್ ಸಾರಿ ಲಚ್ಚಿ ನನ್ನ ಪ್ರಾಬ್ಲಮ್ ಏನು ಗೊತ್ತಾ ನನ್ನ ಪ್ರಾಬ್ಲಮ್ ಈ ನನ್ನ ಹೃದಯ ಇಲ್ಲಿ ತುಂಬಾ ಜನ ನಿಡ್ಕೊಂಡ್ಬಿಟ್ಟಿದ್ದೀನಿ ಅವರಲ್ಲಿ ಒಬ್ರಿಗೆ ನೋವಾದರೂ ನಾನು ನೋವು ತಿಂತೀನಿ ಇಲ್ಲಿರೋರು ಯಾರಿಗೂ ನೋವಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಇದು ನನ್ನ ತಾಯಿ ಕೊಟ್ಟ ಜೀವ ಅವಳನ್ನು ಯಾವಾಗಲೂ ಇಲ್ಲೇ ಇಟ್ಟು ಪೂಜಿಸ್ತೀನಿ ಮತ್ತು ನನ್ನ ತಲೆ ಮೇಲೆ ನೆರಳಾಗಿರೋ ನನ್ನ ಕುಟುಂಬ ಅವ್ರಿಗೆ ಯಾವತ್ತೂ ನೋವಾಗಬಾರ್ದು ಅಂತ ಆಶಿಸ್ತೀನಿ ಪ್ರೀತಿ ಅರಳಿಸಿ ಪುಟ್ಟು ಮಗು ತರ ಕೂತಿರೋ ಶ್ರುತಿ ಅವಳನ್ನ ತುಂಬಾ ಪ್ರೀತಿಸ್ತೀನಿ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ಎಲ್ಲರ ಬಗ್ಗೆ ಕಾಳಜಿ ತಗೊಳ್ತೀನಿ ಆದರೆ ನನ್ನಿಂದನೇ ಏನಾದರೂ ಒಂದು ಎಡವಟ್ಟಾಗುತ್ತೆ ಆಗ ಎಲ್ಲರಿಗೂ ನೋವಾಗುತ್ತೆ ನಿಮಗೆ ಬಂದಿರೋ ನೋವಲ್ಲಿ ಹೆಚ್ಚಿನ ಪಾಲು ನಂದೆ ನಾನೇ ನಿಮ್ಮ ನೋವಿಗೆ ಮೂಲ ಸಾರಿ ಈ ನೋವಿಗೆ ನೀನು ಕಾರಣ ಅಲ್ಲ ನಾನು ಕಾರಣ ಅಲ್ಲ ಅಲ್ಲಿದ್ದಾರಲ್ಲ ಆ ದೇವರು ಅವರೇ ಎಲ್ಲದಕ್ಕೂ ಕಾರಣ ನೋಡೋಣ ಇವತ್ತು ಏನೋ ಹರಕೆ ಇಟ್ಕೊಂಡ್ಬಂದಿದ್ದೀನಿ ಏನಾಗುತ್ತೆ ಅಂತ ಸರಿ ಬಾ ಹೊರಡೋಣ ತಾಳಿ ಕಟ್ಸೋ ಸಂಭ್ರಮದಲ್ಲಿ ಇದ್ದೀರಾ, ಆದರೆ ತಾಳಿ ಕಳ್ಚಿ ಬೀಳೋ ಸಂಭವ ಇದೆ. ಎಚ್ಚರಿಕೆ. ಈ ಮದುವೆ ನಡೆಯೋದಕ್ಕೆ ತುಂಬಾ ಅಡ್ಡಿ ಆತಂಕಗಳು ಬರುತ್ತೆ. ಎದುರಿಸಿ ನಿಲ್ತೀನಿ ಅಂತ ಹೋದರೆ ರಕ್ತಾಭಿಷೇಕ ಆಗೋದನ್ನ ಯಾರಿಂದನೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಅಮ್ಮ, ಇನ್ನು ನಿನ್ನ ಶೋಕಾಚರಣೆ ಮುಗ್ದಿಲ್ವಾ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಏನೇ ಕಲ್ಪನಾ, ನನ್ನ ನೋವಿನ ಜೊತೆಗೆ ನನ್ನ ಪಾಡಿಗೆ ನಾನು ಇರಬಾರ್ದ? ನಿನ್ನ ನೋವು ಮನೆಯವ್ರು ನೋವಾಗಬಾರ್ದು, ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಹೇಳಿ ನನಗೆ ಸಾಕಾಗೋಯ್ತು. ಮನೇಲೆಲ್ಲರೂ ಹುಷಾರಾಗಿರಲಿ ಅಂತ ಹರಕೆ ಕಟ್ಸಿದ್ದು ಕಣೆ. ನೀನು ನೋಡಿದ್ರೆ ಗೊಂಬೆನ ಅರ್ಧ ದಾರಿಯಿಂದ ಕರೆಸಿ ತಪ್ಪು ಮಾಡಿಬಿಟ್ಟೆ ಕಲ್ಪನಾ, ತಪ್ಪು ಮಾಡಿಬಿಟ್ಟೆ. ಅಮ್ಮ, ನನಗೆ ಗೊತ್ತಿಲ್ಲದೇನೆ ಗೊಂಬೆನ ವಾಪಸ್ ಕರೆಸಿದ್ದು. ಒಂದು ವೇಳೆ ನಾನು ಹರಕೆ ಕಟ್ಕೊಂಡಿದ್ದೀನಿ, ಗೊಂಬೆ ನಿನ್ನ ದೇವಸ್ಥಾನಕ್ಕೆ ಹೋಗು ಅಂತ ನೀನು ನನ್ನ ಎದುರುಗಡೆ ಹೇಳಿದ್ರು ನಾನು ಗೊಂಬೆನ ದೇವಸ್ಥಾನಕ್ಕೆ ಕಳಿಸ್ತಿರ್ಲಿಲ್ಲ. ಕಲ್ಪನಾ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ಯಾಕಮ್ಮ ಹಠ ಮಾಡ್ತಾ ಇದೆಯಾ? ಎಲ್ಲ ಮರ್ತ್ಬಿಡು ಅಂತ ಹೇಳಿಲ್ವಾ? ಏನೇ ಮರಿಬೇಕು, ಯಾವುದನ್ನು ಮರಿಬೇಕು? ನೀನು ಕಣ್ಮುಂದೆ ನಡೀತಿರೋ ಅಪಶಕನಗಳು ನೀನು ಕಾಣಿಸ್ತಾ ಇಲ್ವಾ? ಕಂಡ್ರು ಕಾಣ್ದಿರೋ ಯಾಕೆ ಇದೆಯಾ? ಈ ಮನೆಯವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ವಾ ನಿನಗೆ? ಯೋಚನೆ ಇರೋದಕ್ಕೆ ಅಮ್ಮ. ಎಲ್ರೂ ಮದುವೆ ಸಂಭ್ರಮದಲ್ಲಿ ಮುಳುಗ್ಸೋದಕ್ಕೆ ಊಟ ನಿದ್ದೆ ಬಿಟ್ಟು ಓಡಾಡ್ತಿದ್ದೀನಿ. ನಿನ್ನ ಹಾಗೆ ಯೋಚನೆ ಮಾಡ್ತಾ ಇದ್ದಿದ್ದನ್ನ, ಇಲ್ಲದೆ ಇರೋದನ್ನ ಮನೆಯವ್ರ ತಲೆಯಲ್ಲಿ ತುಂಬಿ ಅವ್ರನ್ನ ನೋಯಿಸ್ತಾ ಇಲ್ಲ. ಕಲ್ಪನಾ, ಸಾಕು ಸುಮ್ಮನಿರಮ್ಮ. ನನಗೆಲ್ಲ ಗೊತ್ತು. ನಿನ್ನ ಹಾಗೆ ಹೆದರ್ಕೊಂಡಿರೋದಕ್ಕಾಗಲ್ಲ. ಹುಟ್ಟಿದವರು ಸಾಯಲೇಬೇಕು. ಇಲ್ಲಿ ಯಾರು ಮೊಳೆ ಹೊಡ್ಕೊಂಡು ಶಾಶ್ವತವಾಗಿ ಇರೋಕ್ಕಾಗಲ್ಲ. ಕಲ್ಪನಾ, ನೀ ಇದೇ ರೀತಿ ನಡ್ಕೊಂಡ್ರೆ ಆಗೋ ಅನಾಹುತ ತಪ್ಪಲ್ಲ ಕಣೆ. ಅನಾಹುತ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಕೆಟ್ಟ ಹಠದಿಂದ ಅನಾಹುತ ಅಂತೂ ಆಗೇ ಆಗುತ್ತೆ. ನೀನು ಅನಾಹುತ ಮಾಡೇ ಮಾಡ್ತೀಯ, ಅದಂತೂ ಸತ್ಯ. ಮೊಮ್ಮಕ್ಕಳು ಮದುವೆಗೆ ಅಡ್ಡಿ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿಬಿಟ್ಟಿದ್ಯಾ. ಈ ಮದುವೆಗೆ ವಿಘ್ನ ಬೇರೆ ಯಾರೂ ಅಲ್ಲಮ್ಮ, ನೀನೇ. ಕಲ್ಪನಾ 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 ಅಂತ ಜಪ ಮಾಡಿಕೊಂಡೇ ಕೂತಿರು. ವಯಸ್ಸಾಗ್ತಾ ಆಗ್ತಾ ಇವ್ರಿಗೆ ಬುದ್ಧಿ ಕಡಿಮೆ ಆಗ್ತಾ ಹೋಗುತ್ತೆ. ಅತ್ತೆ, ನೀವು ಯಾಕೆ ಅವಳು ಸಿಟ್ಟಿಗೆ ಆಹಾರ ಹಾಕ್ತೀರಾ? ನಿಮ್ಮ ಹಳ್ಳಿಲಿ ರೀತಿ ಹರಕೆ ಮಾಡೋ ಪದ್ಧತಿ ಇಲ್ವಾ? ಇಲ್ಲ. ಹೇಗೆ ಹರಕೆ ಮಾಡೋದು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಅಯ್ಯ, ಇದೇನು ಇಲ್ಲೇ ನಿಂತಿದ್ದೀರಾ? ಬೇಗ ಬೇಗ ದೇವಸ್ಥಾನದೊಳಗೆ ಹೋಗಿ, ಸೂರ್ಯ ಮುಳುಗೋದ ಮೊದಲು ಅರ್ಚಕರು ಪೂಜೆ ಮಾಡ್ತಾರೆ. ಇನ್ನೇನು, ಅರ್ಚಕರು ಬೇಗ ಬೇಗ ಮಂಗಳಾರತಿ ಮಾಡ್ತಾರೆ. ನಿಮ್ಮ ಹರಕೆ ಎಲ್ಲ ಈಡೇರುತ್ತೆ. ಬೇಗ ಬೇಗ ಹೋಗಿ. ಅದು ಸರಿ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2 ನೋಡಿದ್ರೆ ಜಗಳ ಅಂತ ಕಾಡ್ತಾ ಇಲ್ವಲ್ಲ, ಮತ್ತ್ಯಾಕೆ ಈ ಹರಕೆ? ಚಿಂತೆ ಮಾಡಬೇಡಿ, ಇಲ್ಲಿಗೆ ಬಂದ ಮಾಡಲಿಕ್ಕೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಗಂಡ ಹಿಂಡ್ತೇರು ಸುಖವಾಗಿ ಬಾಳ್ತೀರಾ. ಸರಿ ಅಜ್ಜಿ, ನಾವು ಹೊರಡ್ತೀವಿ. ನೀವು ಸರಿನಪ್ಪ, ಬರ್ತೀನಿ. ನೀನು ಚೆನ್ನಾಗಿರವ, ನಿನ್ನ ಸಂಸಾರ ಸುಖವಾಗಿರಲಿ. ನಾನು ಬರ್ತೀನಿ.